ಜಗತ್ತಿನಲ್ಲಿ ಎಲ್ಲ ಕಾಲಕ್ಕೂ ಅಂಥ ಸತ್ಯದರ್ಶಿಗಳು ಇರ್ತಾರೆ. ನಾವು ಹೇಗೆ ಪ್ರಪಂಚಕ್ಕಾಗಿ ನಮ್ಮ ಬದುಕನ್ನು ಮೀಸಲಾಗಿಡ್ತೇವೆ, ಆಗ ಅವರು ಸತ್ಯದರ್ಶನಕ್ಕಾಗಿ ತಮ್ಮ ಬದುಕನ್ನು ಮೀಸಲಾಗಿಡ್ತಾರೆ. ಅದೇ ಅವರ ವೈಶಿಷ್ಟ್ಯ. ನಾವು ಶಬ್ದಕ್ಕೋ ರೂಪ ರಸ ಗಂಧ ಅಂತೇನು ಹೇಳ್ತೇವೆ, ಅದಕ್ಕಿಡೀ ಜೀವನವನ್ನು ನಾವು ಇಡ್ತೇವೆ. ನಮ್ಮ ಜೀವನ ಕರಿಗೆ ಹೋಗ್ತದೆ. ಎದಕ್ಕಾಗಿ? ಈ ವಸ್ತುಗಳಿಗಾಗಿ. ಮತ್ತು ಈ ವಸ್ತುಗಳು ಹೇಗದಾವ? ಈ ಯಾವ ವಸ್ತುಗಳು ಅವು ನಮ್ಮದಾಗಿ ಉಳಿಯೋದು ಇಲ್ಲ, ಮತ್ತು ನಮಗೆ ಹೇಗೆ ಬೇಕೋ ಹಾಗೆ ಅವು ಇರೋದಿಲ್ಲ. ಆದರೂ ಕೂಡ ಆ ವಸ್ತುಗಳ ಬೆನ್ನ ನಾವು ಹತ್ತಿರ್ತೇವೆ, ಬದುಕನ್ನು ಕಟ್ಟಿಕೊಳ್ಳೋ ಪ್ರಯತ್ನ ಮಾಡ್ತೇವೆ. ಕೊನೆಗೆ ಸಫಲವೋ ವಿಫಲವೋ ಆಗ್ತೀವಿ. ಅನೇಕ ಕಷ್ಟ ನಷ್ಟಗಳನ್ನು ಎದುರಿಸ್ತೇವೆ, ಮನಸ್ಸಿನಲ್ಲಿ ಶಾಂತಿಗಾಗಿ ತಡವಡಿಸ್ತೇವೆ, ಆದರೂ ಸಾಧ್ಯವಾಗೋದಿಲ್ಲ. ಅದಕ್ಕೆ ಕಾರಣ ಅಷ್ಟೇ, ಅವರ ಬದುಕು ನಮ್ಮ ಬದುಕಿನಲ್ಲಿ ಒಂದೇನು ವ್ಯತ್ಯಾಸ ಇದೆ ಅದನ್ನು ನಾವು ಸ್ವಲ್ಪ ಗಮನಿಸೋ. ಏನು ವ್ಯತ್ಯಾಸ ಅವರಿಗೆ ನಮಗೆ? ಒಬ್ಬ ಶ್ರೇಷ್ಠ ಸಂತರಿಗೆ ಮತ್ತು ನಮಗೆ ಏನು ವ್ಯತ್ಯಾಸ? ನಮ್ಮ ಹಾಗೆಯೇ ಅವರು ಬದುಕಬೇಕಾಗ್ತದೆ, ಅವರಂಗೆ ನಾವು ಬದುಕ್ತಾ ಇರ್ತೇವೆ. ಆದರೆ ಎಲ್ಲೋ ಒಂದು ಸ್ವಲ್ಪ ಬದಲಾವಣೆ. ಯಾವುದಕ್ಕೆ ಅವರು ಬಹಳ ಮಹತ್ವ ಕೊಡ್ತಾರೆ ಅದಕ್ಕೆ ನಾವು ಮಹತ್ವ ಕೊಡೋದಿಲ್ಲ ಅಷ್ಟೆ. ಯಾವುದಕ್ಕೆ ನಾವು ಬಹಳ ಮಹತ್ವ ಕೊಡ್ತೇವೆ ಅದಕ್ಕೆ ಅವರು ಕೊಡೋದಿಲ್ಲ ಅಷ್ಟೆ. ನಾವು ಬಹಳ ಮಹತ್ವ ಕೊಡ್ತೇವೆ ಕೆಲವು ಸಂಗತಿಗಳಿಗೆ, ಶ್ರೇಷ್ಠ ಜ್ಞಾನಿಗಳ ದೃಷ್ಟಿಯೊಳಗೆ ಅದಕ್ಕೆ ಮಹತ್ವನೇ ಇಲ್ಲ. ಬದುಕ ಎಲ್ಲ ಒಂದೇ ಇದ್ದರೂ ಸಹಿತ ಅವರು ಯಾವುದಕ್ಕೆ ಮಹತ್ವ ಕೊಡ್ತಾರೆ ಅದಕ್ಕೆ ನಾವು ಕೊಡ್ತಾ ಇಲ್ಲ ಅಷ್ಟೆ. ವಸ್ತುಗಳು ಬೇಡ ಅಂತಲ್ಲ, ಮನಿ ಬೇಡೇನು, ಮನಿ ಬೇಕು. ಮನಿ ಅದ ಅಂದಾಗ ಸ್ವಲ್ಪ ಧನ ಧಾನ್ಯ ಎಲ್ಲ ಅವಶ್ಯ ಇಲ್ಲೇನು. ಅದಕ್ಕಾಗಿ ಒಂದಿಷ್ಟು ಕೆಲಸ ಮಾಡಬೇಕು, ದುಡಿಬೇಕು, ಗಳಿಸಬೇಕು, ಇವೆಲ್ಲವೂ ಅವಶ್ಯವೇ. ಆದರೆ ಇವಕ್ಕೆ ಬಹಳ ಪ್ರಾಧಾನ್ಯತೆ ಅವರು ಕೊಡಲಿಲ್ಲ, ನಾವು ಬಹಳ ಪ್ರಾಧಾನ್ಯತೆ ಕೊಟ್ಟೇವಿ, ಬಹಳ ಮಹತ್ವ ಕೊಟ್ಟೇವಿ. ಎಷ್ಟು ಮಹತ್ವ ಕೊಟ್ಟೇವಿ ಅಂದ್ರೆ ನಾವು ಬದುಕಿದ್ದೇ ಮನೆ ಕಟ್ಟೋದಕ್ಕೆ, ಹಿಂಗೆ ಇಷ್ಟು ಮಹತ್ವ ಕೊಟ್ಟೇವಿ. ನಾವು ಬಾಳೋದೇ ಅದಕ್ಕಾಗಿ ಅಂತ. ಆದರೆ ನಿಸರ್ಗದಲ್ಲಿ ಹಾಗಿಲ್ಲ. ಬದುಕಿಗೆ ಬೆಲೆ ಹೆಚ್ಚು. ಇವೆಲ್ಲ ಬದುಕಿಗಾಗಿ ಬೇಕಾಗ್ತದಷ್ಟೆ. ಲೈಫ್ ಈಸ್ ಮೋರ್ ಪ್ರೆಷಿಯಸ್ ದ್ಯಾನ್ ಎನಿಥಿಂಗ್ ಇನ್ ದ ಲೈ ಇನ್ ದ ವರ್ಲ್ಡ್. ಜೀವನಕ್ಕಿರುವ ಬೆಲೆ ಯಾವ ವಸ್ತುವಿಗೂ ಇಲ್ಲ. ನಾನು ಇದನ್ನು ಕುರ್ಚಿ ಬಳಸ್ತೀನಿ, ಟೇಬಲ್ನ ಬಳಸ್ತೀನಿ, ಅವೆಲ್ಲ ನನಗಾಗಿ ನನ್ನ ಜೀವನಕ್ಕೆ ಉಪಯೋಗ ಆಗಲಿ ಅಂತೇ ವಿನಃ ಅವುಗಳಿಗೆ ಬಹಳ ಮಹತ್ವದ್ದಲ್ಲ. ಕುರ್ಚಿನೇ ಬಹಳ ಮಹತ್ವ ಅಲ್ಲ, ಟೇಬಲ್ ಬಹಳ ಮಹತ್ವದ್ದಲ್ಲ. ಒಂದು ಮುತ್ತ ರತ್ನಗಳಿಗಾಗಿ ಪ್ರಾಣ ಕೊಟ್ಟವರು ಎಷ್ಟು ಜನ ಇಲ್ಲ. ಕನಕ ಕಾಮಿನಿ ಕಾಂಚನಕ್ಕಾಗಿ ಹೊಡೆದಾಡಿ ಕೆಟ್ಟಿತಿ ಲೋಕವಿಲ್ಲ ಇಲ್ಲವೇ? ಕನಕ ಕಾಮಿನಿ ಕಾಂಚನಕ್ಕಾಗಿ ಹೊಡೆದಾಡಿ ಕೆಟ್ಟಿತಿ ಲೋಕವಿಲ್ಲ ಅಂದ್ರೆ ಏನಾಯಿತು? ನಮ್ಮ ಜೀವನ ಇರೋದೇ ಕನಕ ಕಾಮಿನಿ ಕಾಂಚನಕ್ಕೆ. ಕನಕ ಇರಬೇಕು, ಮಡದಿ ಮಕ್ಕಳು ಅಥವಾ ಪತಿ ಮಕ್ಕಳು ಎಲ್ಲ ಇರಬೇಕು,
ಕಾಂಚನ ಇರಬೇಕು, ಆದರೆ ಬಡದಾಡಬಾರ್ದಷ್ಟು. ಎಷ್ಟು ಚಂದ ಹೇಳ್ತಾರೆ, ಅವಕ್ಕೆ ಎಷ್ಟು ಮಹತ್ವ ಕೊಡಬೇಕೋ ಅಷ್ಟು ಮಹತ್ವ ಕೊಡಬೇಕು ಹೇಳಿ. ಬಹಳ ಮಹತ್ವ ನಮ್ಮ ಬೂಟ ಅಂತ ತಿಳ್ಕೊಂಡು ಜಗಲಿ ಮೇಲೆ ಇಡ್ತಾರೇನು ಅದನ್ನು? ಬೂಟ ಬಹಳ ಅವಶ್ಯ, ಚಪ್ಪಲು ಬಹಳ ಅವಶ್ಯ, ಬಳಸ್ತಾನೆ ಇರಬೇಕು, ಆದರೆ ಮನೆಯಾಗಲ್ಲ. ಎಲ್ಲಿ ಬಳಸಬೇಕೋ ಅಲ್ಲಿ ಬಳಸಬೇಕು, ಎಲ್ಲಿಡಬೇಕೋ ಅಲ್ಲಿಡಬೇಕು, ಒಳಗೇನಿಡಬೇಕೋ ಅದನ್ನು ಇಡಬೇಕು. ಹಾಗೆ ನಾವು ಬಾಳಬೇಕಲ್ಲ. ಯಾವ ಸಂತರೂ ಜಗತ್ತನ್ನು ಒಯ್ಯುವುದಿಲ್ಲ, ಯಾವ ಸಂತರೂ ಪ್ರಪಂಚವನ್ನು ತಿರಸ್ಕರಿಸೋದಿಲ್ಲ, ಆದರೆ ಅದೇ ಬಾಳ ಮಹತ್ವ ಅಂತ ತಿಳ್ಕೋಬೇಡಿ. ಎಷ್ಟು ಸರಿಯಾಗಿ ಹೇಳಿ, ಜಗತ್ತಿನಲ್ಲಿ ಅಷ್ಟೇ ಇಲ್ಲ, ಬಹಳಷ್ಟದೆ. ಒಂದು ಹಕ್ಕಿ ಇತ್ತು, ಆ ಹಕ್ಕಿ ಒಂದು ದಿವಸ ಗೂಡ ಕಟ್ಟಿತು. ದೊಡ್ಡವ್ರ ಮನೆಯಾಗ ಗೂಡ ಕಟ್ಟಿತು, ದೊಡ್ಡವ್ರ ಮನೆ ಅದರ ಹಿತ್ತಲ ಅದರಾಗ ಒಂದು ಗಿಡದಾಗ ಗೂಡು ಕಟ್ಟಿತು, ಚಲೋ ಗೂಡ ಕಟ್ಟಿತು. ಅದರಾಗ ಒಂದು ಎರಡು ತತ್ತೆ ಇಟ್ಟಿತು. ಅದನ್ನು ಮನೆ ಮಾಲೀಕ ನೋಡ್ತಿದ್ದ ದಿನಾಲು. ಆವಾಗನಿಸ್ತಿತ್ತು, ಇದೇನು ಸಣ್ಣ ಮನೆ, ನನ್ನ ಮನೆ ಎಷ್ಟು ಅದ್ಭುತ. ಹೋಲಿಸ್ತಿದ್ದ, ಒಂದು ಹಕ್ಕಿ ಮನೆಗೆ ತನ್ನ ಮನೆ ಹೋಲಿಸ್ತಿದ್ದ, ಬಹಳ ಆನಂದ ಪಡ್ತಿದ್ದ. ಒಂದು ದಿವಸ ಮರಿಗಳಾದವು, ಆ ಬಳಿಕ ಎರಡು ಮರಿ ಕರ್ಕೊಂಡು ಆ ಗೂಡು ಬಿಟ್ಟು ಮ್ಯಾಲೆ ತಾಯಿ ಮರಿ ಕೂತಿತ್ತು, ತಾಯಿ ಕೂತಿತ್ತು ಪಕ್ಷಿ. ಆವಾಗ ಇವ ಮನೆ ಮಾಲೀಕ ಬಂದ, ಅವ ಹೇಳ್ದ, ನೋಡು ಏನು ಮನೆ ನಿಂದ, ಎದರ್ಲೇ ಕಟ್ಟಿದೆ ವಿತ್ ಸ್ಟ್ರಾಸ್. ಯು ಹ್ಯಾವ್ ಬಿಲ್ಟ್ ಯುವರ್ ನೆಸ್ಟ್, ವಾಟ್ ಈಸ್ ದೇರ್ ಇನ್ ಇಟ್, ಜಸ್ಟ್ ದ ಸ್ಟ್ರಾಸ್. ಅವ ಅಂದ, ಹಕ್ಕಿಯೇ ಏನು ನಿನ್ನ ಮನೆ, ನನ್ನ ಮನೆ ನೋಡು, ನಿನಗೆ ಸ್ವಾಗತ ನನ್ನ ಮನೆಯೊಳಗೆ, ನೋಡರೆ ನೋಡು ನನ್ನ ಮನೆ ಹೇಗದೆ. ಆಮಂತ್ರಣ ಕೊಟ್ಟ, ಹಕ್ಕಿ ತನ್ನ ಎರಡೂ ಮರಿಗಳನ್ನು ಕರ್ಕೊಂಡು ಒಳಗೆ ಬಂತು, ಎಲ್ಲ ಕಡೆ ಸುತ್ತಾಡ್ತು, ತೋರಿಸ್ದ, ಇದು ನನ್ನ ಮನೆ, ಇದು ಮಲಗೋ ಮನೆ, ಇದೆಲ್ಲ ಮನೆ ಅಂತ ತೋರಿಸ್ದ. ಆ ಬಳಿಕ ಹಕ್ಕಿ ಎಲ್ಲ ಮುಗಿದು ಬಳಿಕ ಹೊರಗೆ ಹೋಗಿ ಗಿಡದ ಮೇಲೆ ಕುಂತು ಹೇಳ್ತು, ಮನುಷ್ಯನೇ ನನ್ನ ಮನೆಯಷ್ಟು ನಿಂದೇನು ಚಂದಿಲ್ಲ, ಯಾಕೆ ನಿನ್ನ ಮನೆಯಾಗ ಸಾಮಾನ ಅದಾವ, ನನ್ನ ಮನೆಯಾಗ ಮರಿಗಳದಾವ ಅಷ್ಟೆ. ಒಂದು ಗೊತ್ತಿರಲಿ ಮಹಾನುಭಾವ, ನಾನೀಗ ಮರಿ ಆದ ಕೂಡಲೇ ಈ ಮನೆ ಬಿಡ್ತೇನೆ. ಮನಿ ಮಹತ್ವದ್ದಲ್ಲ, ಮರಿ ಮಹತ್ವದ್ದು, ಜೀವನ ಮಹತ್ವದ್ದು. ಮನಿ ಮಹತ್ವದ್ದಲ್ಲ, ನಾವು ಹಾರೋದು ಮಹತ್ವದ್ದು. ವಿ ಹ್ಯಾವ್ ಟು ಫ್ಲೈ ಇನ್ ದ ಸ್ಕೈ, ಸಿಂಗ್ ಮೆಲೋಡಿಯಸ್ ಸ್ವೀಟ್ ಸಾಂಗ್ಸ್. ನಮ್ಮ ಕೆಲಸ ಏನು? ನಾವು ಇಲ್ಲಿ ಬಂದವರು ಬರೇ ಮನೆ ಕಟ್ಟಕ್ಕೆಲ್ಲ ಕಟ್ಟಿ ಮರಿ ಮಾಡಿ ಮನೆ ಬಿಡಕ್ಕೆ ಬಂದವರೇ ವಿನ ಅಲ್ಲೇ ಇರಾಕಲ್ಲ. ನಾ ಈಗ ಹೊರಟೆ ಅಂತು, ನನ್ನ ಮನೆ ಬಿಟ್ಟು ನಾ ಹೊರಟೆ. ಆದರೆ ನಿಂದು ಎಂದೂ ಸಾಧ್ಯ ಇಲ್ಲ, ನೀನು ಮನೆಯಾಗ ಸಾಯ್ತೀಯೋ. ಇಷ್ಟ ನನಗೆ ನಿನಗೆ ವ್ಯತ್ಯಾಸ. ನಾವು ಯಾಕೆ ಆಕಾಶಕ್ಕೇರ್ತೇವೆ ಅಂದರೆ ನಮ್ಮದು ಮನೆ ಮಹತ್ವದ್ದಲ್ಲ, ಆಕಾಶಕ್ಕೇರೋದು ಮಹತ್ವದ್ದು. ಮನುಷ್ಯನೇ ನಿನಗೆ ಮನೆ ಮಹತ್ವದ್ದು, ಎಲ್ಲಿ ಹೋದರೇನು, ನೀನು ಮನಿ. ನನ್ನ ಮನೆಗಿಂತ ನಿಂದು ಬಹಳ ಅದ್ಭುತದೆ, ಆದರೆ ನೀನು ಅದರಾಗೆ ಸಿಕ್ಕೊಂಡಿದ್ದಿ, ನಾನು ಹೊರಗೆ ಅದೀನಿ ಅಂತೂ ಪಕ್ಷಿ. ಬದುಕಾಯ್ದು ಮನಿ ಇರಬೇಕು, ಹೊರಗಿರಬೇಕು, ಮನೆಯಾಗ ಇರಬೇಕು, ಆದರೆ ಮನಿ ಬಂಧನೆಗೆ ಒಳಪಡಬಾರದು ಅಂತೂ ಹಕ್ಕಿ. ನಾ ನೋಡು ಹೆಂಗದೀನಿ ಅಂತ, ಈ ಮನೆಯನ್ನು ಇನ್ನು ಯಾರು ತೆಗೆದರೇನು, ಯಾರು ಬಳಸಿದರೇನು, ಕಿತ್ತು ಒಗೆದರೇನು, ಏನಿಲ್ಲ,
ನಾನೀಗ ಸ್ವಚ್ಛಂದ, ಮನೆ ಕಟ್ಟೋದದ ಬದುಕಿಗಾಗಿ, ಬದುಕಿಗಾಗಿ ವಸ್ತುಗಳನ್ನು ತರೋದದ ಬಳಸೋದಕ್ಕಾಗಿ, ಆದರೆ ಜೀವನವೇ ಅದಕ್ಕಾಗಿ ಅಲ್ಲ. ಕನಕ ಕಾಮಿನಿ ಕಾಂಚನಕ್ಕಾಗಿ ಹೊಡೆದಾಡಿ ಕೆಟ್ಟಿತು ಈ ಲೋಕವೆಲ್ಲ. ನೀನೇಕೆ ಇಚ್ಛಿಸುವೆ ಎಲೆ ಹುಚ್ಚು ಮನವೇ? ಹಗಲು ಕಂಡ ಕಮರಿಯ ಇರುಳು ಬೀಳುವರೆ? ಎಷ್ಟು ಚಂದದ ಸುಮ್ಮನೆ ಅಂತೀನ. ಹೇಳಿ ಹೇಗದ? ಜಗದ ಆಗು ಹೋಗುವನು ಅರಿತು ಜಗದೀಶ ಅಖಂಡೇಶ್ವರ್ನ ನೆರೆ ನಂಬಿದೆ ಯಾದಡೆ ನೀನು ಸುಖಿಯಪ್ಪೆ. ನಮ್ಮ ಕೆಲಸ ಏನು ಅಂದರೆ ಇದ ಜಗತ್ತಿನಾಗ ಇರೋದು, ಆದರೆ ಜೀವನಕ್ಕಾಗಿ ಜಗತ್ತ ಅಂತ ಭಾವಿಸಬೇಕು ಮನುಷ್ಯ. ಇದನ್ನು ಅನುಭವಿಸೋದಕ್ಕ ಅನುಭವಿಸೋದಂದ್ರೆ ಎಲ್ಲ ನಮ್ಮದು ಮಾಡ್ಕೋಬೇಕಂತಲ್ಲ. ಇದು ಟೇಬಲ್ ಅದ, ಕುರ್ಚದ, ಇದನ್ನು ನಂದು ಮಾಡಿಕೊಂಡೇ ಅನುಭವಿಸಬೇಕಂತ ಎಲ್ಲದ? ಈಗ ನಾನು ಕೂತೇನೆ, ನಮ್ದು ಅಲ್ಲ ಕುರ್ಚಿದು. ಕುರ್ಚಿ ನಿಮ್ಮದು, ಟೇಬಲ್ಲ ನಿಮ್ಮದು, ಹಾಸಿಗೆ ನಿಮ್ಮದು, ಈ ಮನೆಯೂ ನಿಮ್ಮದೇ, ಎಲ್ಲ ನಿಮ್ಮದು. ಆದರೆ ನಿಮಗೆ ನಿಮ್ಮದೇನು ತಕರಾರಿಲ್ಲ. ನಾ ಇಲ್ಲಿ ಕೂತ್ರೆ ಅನುಭವಿಸಾಕ ಕೂಡೋದೇ ವಿನಃ ಇದನ್ನು ನಂದ ಮಾಡ್ಕೋಬೇಕಂತ ನಾ ಇಲ್ಲಿ ಕುಂತು ಬಿಟ್ಟರೆ ನಾಳೆ ಯಾರು ಬರ್ತಾರೆ? ಕುಂತದ್ದೆಲ್ಲ ತಂದ ಮಾಡ್ಕೋತಾನ ಅಂತ ಆಯಿತು ಅಂದರೆ ಕುರ್ಚಿ ಯಾಕೆ ಯಾಕೆ ಕೊಡ್ತಾರೆ, ಟೇಬಲ್ ಯಾಕೆ ಕೊಡ್ತಾರೆ, ಈ ಮನಿ ಯಾಕೆ ಕೊಡ್ತಾರೆ? ಏನೂ ಕೊಡ್ದಿಲ್ಲ. ನಮ್ಮದು ಮಾಡ್ಕೊಳ್ಳೋದಲ್ಲ, ನಮ್ಮದು ಇದ್ದಂಗೆ ಬಳಸೋದು ಅಷ್ಟೆ. ಜಗತ್ತೆಲ್ಲ ನಮ್ಮದಿದ್ದಂಗೆ ಬಳಸೋದು. ಈಗ ಅದಾವಲ್ಲ, ಇದೆಲ್ಲ ಹೊಲ ಅದ, ಎಷ್ಟು ಚಂದ ಬೆಳೆದದ. ಇಲ್ಲೆಲ್ಲ ಗಿಡಗಂಟಿಗಳದಾವ, ತೆಂಗದ, ಮಾವದ, ಹಲಸದ, ಎಲ್ಲ ಅದ ಅಂತ ಇಟ್ಕೊಳ್ಳಿ. ಎಲ್ಲ ಥರ ಬೆಳೆದಾವಿಲ್ಲಿ ನೋಡಕ್ಕೆ ಯಾರದ ಏನು ತಕರಾರ? ಹೆಸರಲ್ಲೇ ಮಾಡ್ಕೋಬೇಕಾಯಿತು ಅಂದ್ರೆ ತಕರಾರ ಅಷ್ಟೆ, ಹೌದಲ್ಲ? ಏನಪ್ಪ ಒಂದು ಹಣ್ಣು ಕೊಡೋ ಹಸು ಆಗ್ಯದಂದ್ರೆ ಯಾರು ಕೊಡೋದಿಲ್ಲ ಜಗತ್ತಿನಾಗ? ನಂದು ಒಂದು ಎಕರೆ ಭೂಮಿ ತಗೊಂಡು ಅದರಾಗ ಒಂದು ನಾಲ್ಕು ಗಿಡ ಬೆಳೆದು ಇರೋ ತಕ ಬಳಸೋದು ಅಷ್ಟೆ, ಬಳಸೋದಷ್ಟೆ. ಬಳಸೋದಕ್ಕಾಗಿ ವಿ ಕೇಮ್ ಟು ದಿಸ್ ವರ್ಲ್ಡ್. ಜಗತ್ತಿಗೆ ಬಂದಿದ್ದು ಬಳಸೋದಕ್ಕೆ ವಿನಃ ನಮ್ಮದಂತ ಮಾಡಿ ಒಯ್ಯೋದಕ್ಕಲ್ಲ, ಬಳಸೋದಕ್ಕೆ. ಇದನ್ನ ಸಂತರು ಮರ್ತಿಲ್ಲ, ನಾವು ಮರ್ತೇವೆ. ಇಷ್ಟ ವ್ಯತ್ಯಾಸ ಅಷ್ಟೆ, ಇಷ್ಟ ವ್ಯತ್ಯಾಸ. ಆದರೆ ಇದು ದೊಡ್ಡ ಪರಿಣಾಮ ಬೀರ್ತು ಈ ಜಗತ್ತಿನೊಳಗೆ. ಈಗ ನೋಡ್ತಿರಲ್ಲ ಭಾರತ ದೇಶದಾಗ, ಪರದೇಶದಾಗ ಎಷ್ಟು ಹೋರಾಟ ಮಾಡ್ತೇವೆ. ಎದಕ್ಕೆ? ಏನಿಲ್ಲ, ಯಾವುದಿಲ್ಲ, ಸಂತೋಷಕ್ಕಲ್ಲ, ಶಾಂತಿಗಲ್ಲ, ಎಲ್ಲ ಮಾಡ್ತೇವೆ ಅವೆರಡು ಬಿಟ್ಟು. ಎಲ್ಲ ಸಮಾಧಾನ ಮಹತ್ವದಪ್ಪ ಜೀವನದಾಗ ಅಂದರೆ ಯಾವುದರಿಂದ ಸಮಾಧಾನ ಆಗ್ತದೆ ಅಷ್ಟು ಮಾಡ್ಕೋತ ಹೋಗ್ತೀವಿ. ಅಸಮಾಧಾನ ಆಗಬಾರದು ಹಂಗೆ ನೋಡ್ಕೋತಿರ್ತೇವೆ ಅಷ್ಟೆ. ಅಷ್ಟು ಮಾಡಿದರೆ ನಮ್ಮ ದೇಶದಾಗ ನೋಡಬೇಕು ಏನು ಕೊರತೆ ಅದ ಈ ದೇಶದಾಗ. ಎಂಥ ಹಿಮದ ಬೆಟ್ಟಗಳಂಥ ಬೆಟ್ಟಗಳದಾವ, ಏನು ನದಿ ಹರಿತಾವ, ಏನು ಭೂಮಿ ಬೆಳೀತದೆ, ಹಚ್ಚ ಹಸಿರ, ಎಲ್ಲ ಕಡೆ ನೀರ ನೀರ, ಇಲ್ಲೇನು ಆರು ಋತುಗಳು ಎಷ್ಟು ಅದ್ಭುತ. ವಸಂತ, ಗ್ರೀಷ್ಮ, ವರ್ಷ, ಶರದ್, ಹೇಮಂತ, ಶಿಶಿರ, ಏನು ಸುಂದರ ಋತುಗಳು. ಎಷ್ಟು ಥರದ ಪಕ್ಷಿಗಳು, ಎಷ್ಟು ಥರದ ಪ್ರಾಣಿಗಳು, ಎಷ್ಟು ಒಳ್ಳೆ ಜನ, ಇಷ್ಟೆಲ್ಲ ಇದ್ದು ನಾವು ಕಷ್ಟಪಡ್ತೇವೆ, ತ್ರಾಸು ಮಾಡ್ಕೋತೀವಿ, ಮನಸ್ಸಿಗೆ ಚಿಂತೆ ಮಾಡ್ಕೋತೀವಿ ಅಂದರೆ ನಮ್ಮಲ್ಲೇ ಏನೋ ತೊಂದರೆ ಇರಬಹುದಷ್ಟೆ. ಇಷ್ಟೆಲ್ಲ ಇದ್ದರೂ ನಮಗೆ ತ್ರಾಸದ ಅಥವಾ ಮನಸ್ಸಿಗೆ ಚಿಂತೆ ಅದ, ನಮಗೆ ಸಂಘರ್ಷದ ಅಂದರೆ
ನಮ್ಮಲ್ಲೇ ಸ್ವಲ್ಪ ಏನ್ರಿ ಇರಬೇಕು, ಹೌದಲ್ಲ? ಬೂಟ ಅದಾವ, ಹೆಜ್ಜೆ ಇಟ್ಟಲ್ಲೆಲ್ಲ ಚುಸ್ತಾವ. ಚುಸ್ತದ ಅಂದ್ರೆ ಹೆಜ್ಜೆ ಇಟ್ಟಲ್ಲಿ ಅದು ಚುಚ್ಚೋದು ಇಲ್ಲದೇ ಇದ್ರೆ ಬೂಟದು ಒಳಗದ ಅಂತ ತಿಳ್ಕೋಬೇಕು ಅಷ್ಟೇ, ಹೌದಲ್ಲ? ನೆಲ ಚಲೋ ಅದ, ಆದರೆ ಬೂಟದ ಒಳಗೆ ಹಳ್ಳು ಹೊಕ್ಕು ಚುಚ್ಚಾಕತ್ಯದ, ಇಟ್ಟಲ್ಲೆಲ್ಲ ಚುಸ್ತದೆ. ನಾವಂತೇವಿ ಈ ನೆಲ ಚಲೋ ಇಲ್ಲ, ಈ ಭೂಮಿ ಚಲೋ ಇಲ್ಲ ಅಂತಂತೇವಿ. ಅವಾಗ ನೆಲ ಹೇಳ್ತದ, ಬೂಟ್ ತೆಗಿಯೋ, ಒಳಗದ ನಾ ಚುಸ್ತ ಇಲ್ಲ, ನಿನ್ನ ಕಾಲಾಗ ಸೇರ್ಕೊಂಡದ. ಹಾಗ ನಾ ಕೆಟ್ಟಿಲ್ಲ, ನಾ ಜಗತ್ತು ಕೆಟ್ಟಲ್ಲ, ಮನುಷ್ಯ ನಿನ್ನ ಮನಸ್ಸಿನಾಗ ಸೇರ್ಯದ. ಮಾಡೊಂದಿಷ್ಟು ಸ್ವಚ್ಛ ಮಾಡು, ಬೂಟ್ ಸ್ವಚ್ಛ ಮಾಡ್ಕೋ, ಚಪ್ಪಲು ಸ್ವಚ್ಛ ಮಾಡ್ಕೋ, ಇಡು ತ್ರಾಸಿಲ್ಲ. ಮನಸ್ಸು ಸ್ವಚ್ಛ ಮಾಡ್ಕೋ. ಮನಸ್ಸು ಅಂದ್ರೆ ಒಂದು ಬೂಟ್ ಇದ್ದಂಗೆ ಅಷ್ಟೆ. ಚಲೋ ನಮ್ಮ ಬದುಕಲಿಕ್ಕೆ ಹೆಂಗೆ ಅವು ಬೇಕೋ ಹಂಗೆ ಬದುಕೋದಕ್ಕೆ ಸುಂದರವಾದ ಮನಸ್ಸು, ಸ್ವಚ್ಛವಾದ ಮನಸ್ಸು ಬೇಕಲ್ಲ. ಆವಾಗ ಹೆಜ್ಜೆ ಇಟ್ಟರೆ ಸುಖ ಅನ್ನಿಸ್ತದೆ. ಸುಮ್ಮನೆ ಕಣ್ಣಾಡಿಸ್ರಿ, ಎಷ್ಟು ಆನಂದ ಆಗ್ತದೆ ಜಗತ್ತು. ಯಾರದ್ಯಾಕಿರೋದಾಕೆ ನಮಗೇನು ಮಾಡೋದು? ಕೊನೆಗೆ ಯಾರದು ಅಲ್ಲ, ಇದು ಗೊತ್ತಿರಬೇಕು. ಎಲ್ಲರದು ಸರಿ, ಯಾರದು ಅಲ್ಲ ಅಷ್ಟೆ, ಯಾರ್ದ. ಈಗ ನಿಮ್ಮ ನಿಮ್ಮದು ರುಮಾಲ ಕಟ್ಕೊಂಡು ಬಂದಿರಿ, ಕೆಲವರು ಟೊಪ್ಪಿಗೆ ಹಾಕಿರಿ, ಹೌದಲ್ಲ? ಯಾವಾಗಲೂ ನಿಮ್ಮದೇನಲ್ಲ, ಮನೆಗೆ ಹೋದ ಕೂಡಲೇ ಟೊಪ್ಪಿಗೆ ತೆಗೆದು ಬಿಡ್ತೀರಿ, ರುಮಾಲ್ ತೆಗಿತೀರಿ, ಮಲ್ಕೊಳಗೆ ರುಮಾಲ್ ಸುತ್ತಾರನ್ನ ಯಾರು ಹೇಳಿ ತೆಗಿಯೋದದ? ಆರಾಮ್ ಮಲ್ಕೊಳ್ಳೋದದ. ಏ ಇಲ್ಲ, ನಾವು ಹಿಂಗೆ ಸೂಟ್ ಬೂಟ್ನಾಗೆ ಮಲ್ಕೋತೀವಿ ಅಂದರೆ ಮಸ್ತಾಗೆ ಹಾಕ್ಯಾನ, ಹ್ಯಾಟ್ ಹಾಕ್ಯಾನ, ಮೈಯಾಗ ಎಲ್ಲ ಹಾಕ್ಕೊಂಡಾನ, ಎಲ್ಲ ಮಾಡಿದಾನ, ಎಲ್ಲ ಲಗ್ನಕ್ಕೆ ಹೋಗೋರು ಹಂಗೆ ತಯಾರಿ ಆಗ್ಯಾನ. ಇಷ್ಟೆಲ್ಲ ಮಾಡಿ ಒಟ್ಟು ಊಟ ಕೂತರೂ ಬಿಡಲಿಲ್ಲ, ಕೆಳಗೆ ಕೂತರೂ ಬಿಡಲಿಲ್ಲ, ಮಲಗಿದ್ರೂ ಬಿಡಲಿಲ್ಲ. ಇದ್ಯಾವ ಜೀವನ? ತೆಗಿಯಾಗ ತೆಗಿಬೇಕು, ಹಾಕಾಗ ಹಾಕಬೇಕು, ಅದು ಜೀವನ. ಎಲ್ಲಿ ಹಾಕಬೇಕೋ ಅಲ್ಲೇ, ಎಲ್ಲಿ ಬಿಡಬೇಕೋ ಅಲ್ಲಿ, ಅದಕ್ಕೆ ಜೀವನ ಅಂತಾರೆ. ಇರಬೇಕು ಹೆಂಡತಿ, ಮಕ್ಕಳು, ಮನೆ, ಮಾರು, ಎಷ್ಟಿರಬೇಕು ಅಷ್ಟು, ಎಷ್ಟು ಎಲ್ಲಿ ಬಿಡಬೇಕು ಅಲ್ಲಿ. ಈಗ ಬಂದು ಕೂತೀರಿ, ಈಗೇನದ, ಆರಾಮಿಲ್ಲೇ? ಮನೆ ಅದ, ಎಲ್ಲ ಅದ, ಪ್ರಪಂಚದ, ಆದರೆ ಎಷ್ಟು ತಣ್ಣ ಕೂತಿರಲ್ಲ, ಯಾಕೆ ತಲೆ ಆಗಿಲ್ಲ ಅಷ್ಟೆ. ಹೊರಗದ ತಲೆ ಆಗಿಲ್ಲ, ಇಲ್ಲೇ ಒಂದು ಅರ್ಧ ತಾಸಿನಾಗೆ ಹೊರಗದ ತಲೆಯಾಗಿಲ್ಲದೆ ಇದ್ರೆ ಇಷ್ಟು ಆರಾಮ ಅನ್ನಿಸ್ತದೆ. ಮನೆಯಾಗಿದ್ದಾಗ ಹೊರಗೆದ್ದಂಗೆ ಯಾಕೆ ತಿಳ್ಕೋಬಾರ್ದು ಅಷ್ಟೆ. ಮನಸ್ಸಿನಾಗ ಬಿಟ್ಟು ಹೊರಗಿರಲಿ ಮನೆ, ಪ್ರಪಂಚ ಹೊರಗಿರಲಿ. ಹೊರಗಿಟ್ಟು ಪ್ರಪಂಚದಾಗಿದ್ದವರೇ ಸಂತರು, ಒಳಗೆ ಹಾಕ್ಕೊಂಡು ಕಷ್ಟಪಡೋರೇ ನಾವು. ಇಷ್ಟ ವ್ಯತ್ಯಾಸ ಬಹಳ. ಹೋಗ್ಯಾನ ಒಬ್ಬ, ಹೋಗ್ಯಾನ ಒಂದು ಟ್ರೈನಿಗೆ ಹೋಗ್ಯಾನ, ಟ್ರೈನ್ದಾಗ ಏರ್ಯಾನ, ಎಲ್ಲರೂ ಕೂತಾರ, ಆರಾಮ ಕೂತಾರ. ಒಬ್ಬ ಬಂದಾನ, ಅವ ಹಳ್ಳಿ ಮನುಷ್ಯ, ಭಾಳ ಬುದ್ಧಿವಂತ. ಅವ ಒಂದು ದೊಡ್ಡದೊಂದು ಚೀಲ ತಂದಾನ, ಅದನ್ನು ತಗೊಂಡು ಹೊತ್ತು ತನ್ನ ತಲೆ ಮ್ಯಾಗೆ ಇಟ್ಟುಕೊಂಡು ಬಂದಾನ. ಅಲ್ಲಿ ಕೂತಾನ, ತಲೆ ಮ್ಯಾಗೆ ಇಟ್ಕೊಂಡೆ, ಇಳಿಸೇ ಇಲ್ಲ, ಇಳಿಸೇ ಇಲ್ಲ. ಯಾಕೆ? ಇಳಿಸಿದ್ರೆ ಲಗೇಜಕ್ಕೆ ಬೆಲೆ ಕಟ್ಟುತ್ತಾರೆ, ಅದಕ್ಕೆ ಕೊಡಬೇಕಾಗ್ತದಂತೂ ಇಳಿಸೇ ಇಲ್ಲ, ತಲೆ ಮ್ಯಾಲೆ ಹೊತ್ತ. ಅವ ಟಿಕೆಟ್ ಕಲೆಕ್ಟರ್ ಬಂದ, ಇದಕ್ಕೆ ರೊಕ್ಕ ಕೊಡ್ಬೇಕಲ್ಲ ಅಂದ. ಅವ ಅಂದ, ನಾ ಹೊತ್ಕೊಂಡೆ ಕುಂತೀನಲ್ಲ ಅಂದ. ಟಿಕೆಟ್ ಕಲೆಕ್ಟರ್, ನೀವು ಹೊತ್ತರೆ ಬರ್ರು, ಕೆಳಗಡೆ ಇರು, ಕೊಡಬೇಕಾಗ್ತದೆ. ಯಾಕೆ? ಇಬ್ಬರನ್ನ ಹೊತ್ತು ಒಯ್ಯೋದು ಇದೆ. ನಮ್ಮದು ಹಿಂಗೆ ಪರಿಸ್ಥಿತಿ, ತಲೆ ಮ್ಯಾಲೆ ಹೊತ್ತು ಕುಂತೀವಿ. ಕೆಳಗೆ ಇಟ್ಟು ಅವ್ರು ಆರಾಮ್ ಮಕ್ಕೊಂಡಾರ, ಮಗ್ಗಲದವರು, ನಾವು ಹೊತ್ಕೊಂಡು ಕೂತೇವಿ. ನಮ್ಮ ಅದಕ್ಕೆ ಅವ್ರಿಗೆ ಸಂತರಂತಾರೆ, ನಮಗೆ ಹಿಂಗಂತಾರೆ ಅಷ್ಟೆ. ಇಷ್ಟ ವ್ಯತ್ಯಾಸ. ನಾವು ಹೊತ್ಕೊಂಡು ಕುಂತೇವಿ ತಲೆಯಾಗ.
ಒಂದು ಕತೆ ಹೇಳ್ತಿರ್ತಾರೆ, ಭಾಳ ಚಲೋ ಚಲೋ ಕತೆ ಹೇಳ್ತಾರಂದ್ರೆ ನೀವು ಹೇಳ್ತೀರಿ ಅಷ್ಟೇ, ಸುಮ್ಮನೆ ಸಣ್ಣ ಪುಟ್ಟ ಮಜಾದಾಗ. ಒಬ್ಬ ಹೊರಟಿದ್ದ, ಭಾಳ ದೊಡ್ಡಮ, ಎಲ್ಲ ಅವನ ಎಲ್ಲ ಮುತ್ತು ರತ್ನಗಳನ್ನು ಮುತ್ತು ಮಾರುವವ, ಚಲೋ ಭಾರ ದೊಡ್ಡ ಮುತ್ತುಗಳನ್ನು ತಂದಿದ್ದ ಬಹಳಷ್ಟು. ಅದನ್ನು ಒಂದು ಕತ್ತಿ ಮೇಲೆ ಹೇರಿದ್ದ. ಆವಾಗಿನ ಕಾಲ ಅದು, ಆವಾಗ ಹಂಗೆ ಮಾಡ್ತಿದ್ರು, ನೋಡಿರಲ್ಲ, ಅದರ ಮೇಲೆ ಇಟ್ಕೊಂಡು ಬರ್ತಿದ್ರು, ಮುತ್ತು ಮಾರಾಕ ಬರ್ತಿದ್ರು. ಬಹಳ ಚಲೋ ಚಲೋ ಮುತ್ತು, ಅವು ಹರಳ ಇವೆಲ್ಲ ತಂದು ಅದರ ಮೇಲೆ ಇಟ್ಟುಕೊಂಡು ಬಂದು ಮಾರ್ತಿದ್ದ. ಬಹಳ ಚಲೋ ಇದ್ದ, ಶ್ರೀಮಂತ ಆಗಿದ್ದ. ಒಂದು ದಿವಸ ಅದು ಅದೇನು ಪ್ರಾಣಿ ಇತ್ತು ಹೊತ್ತಿತ್ತೋ, ಅದು ಬರಾಬರ ಬರಾಬರ ನಡೀತಿತ್ತು. ಬಂದು ಹಾದಿಯೊಳಗೆ ಒಂದು ಕೇಳ್ತು, ಇನ್ನೊಂದು ಕತ್ತಿ ಬಂತು, ಯಾಕೋ ಇಷ್ಟು ಬರ 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 ಹೋಗ್ತಿ ಅಂತ. ಅದೇ ಇಳುವಾಗ ಹೊಂಟೀನಿ ಅಂತ. ನಾ ಯಾಕೆ ಬರ ಬರ ಹೋಗ್ತೇನೆ ಅಂದರೆ, ಬರ ಬರ ಹೋಗಿ ಇದನ್ನು ಇಳಿಸಿಬಿಡ್ಬೇಕು ಅಂತ ಅವನ ಮನೆಯಾಗ. ಯಾವಾಗ ಹೋಗಿ ಇಳಿಸೇನಿ ಅಂತ ಅದಕ್ಕೆ ಹೊಂಟೇನಿ ಅಂತ. ಮತ್ತು ನಿಮ್ಮ ಮಾಲೀಕ ಸಾವಕಾಶ ಹೊಂಟಾನಲ್ಲ ಯಾಕೆ ಅಂತ. ಅದು ಹೇಳ್ತು, ನಮ್ಮ ಮಾಲೀಕ ನಾನು ಮನೆಗೆ ಹೋದ ಕೂಡಲೇ ಇಳಿಸ್ತೇನೆ, ಅವ ಕಾಯಿಮ ಹೊತ್ಕೊಂಡಾನ ಅದಕ್ಕೆ ಸಾವಕಾಶ ಸಾವಕಾಶ ಸಾವಕಾಶ, ಅವ ಇಳಿಸೋದಿಲ್ಲ. ನನಗೆ ಕೆಟ್ಟ ಪ್ರಾಣಿ, ಬುದ್ಧಿಲ್ಲದ ಪ್ರಾಣಿ ಅಂತಾನೆ. ಖರೇ ಬುದ್ಧಿಲ್ಲದ ಪ್ರಾಣಿ ಅವನೇ, ಏಕೆ ಕಾಯಿಮ ಹೊತ್ತಾನ. ನನ್ನ ಮ್ಯಾಲೆ ಏನದ ನಮಗೆ ಗೊತ್ತಿಲ್ಲ, ಆದರೆ ಇದು 20 ಕಿಲೋ ಅದ ಅಂತ ಇಷ್ಟೇ ಗೊತ್ತ. ಆದರೆ ಅವನ ತಲೆಯಾಗ ಮಾತ್ರ ಅದೇ ತುಂಬಿ ಅದ, ಪ್ರತಿ ಒಂದರ ಬೆಲೆ ಬೆಲೆ ಸಹಿತ ಅವನ ತಲೆಯೊಳಗದ. ಅವ ಇಳಂಗೆ ಇಳಿಸೋದಿಲ್ಲ, ನಾವು ಇಳಿಸ್ತೇವಿ ಇಳಿಸ್ತೇವೆ. ಇಷ್ಟ ನಮಗೆ ಅವಗೆ ವ್ಯತ್ಯಾಸ ಇಷ್ಟೇ. ನಮ್ಮನ್ನು ಇಳಿಸಿದ ಕೂಡಲೇ ಅವ ಕೈ ಬಿಟ್ಟು ಬಿಡ್ತಾನೆ, ನಾವು ಸ್ವತಂತ್ರ. ಅವ ಮಾತ್ರ ಇಳಿಸಿದ ಕೂಡಲೇ ಬಾಗಿಲ ಹಾಕ್ತಾನೆ, ಅವ ಪರತಂತ್ರ. ಇಲ್ಲೇನಿದೆ ಘಟನೆಗಳು, ಅವ ಬಾಗಿಲ ಹಾಕಲೇಬೇಕು, ಆ ಪ್ರಾಣಿಯನ್ನು ಒಳಗಿಟ್ಟುಕೊಂಡು ಬಾಗಿಲ ಹಾಕ್ತಾನೇನು? ಇಲ್ಲ, ಮ್ಯಾಗಿಂದ ತಕ್ಕೋತಾನೆ, ಬಾಗಿಲ ಹಾಕ್ತಾನೆ, ಇದನ್ನು ಹೊರಗೆ ಬಿಟ್ಟಿರ್ತಾನೆ. ಅವಾಗ ಅದು ಅಂಥದ ಒಳಗೆ ಸಿಕ್ಕೊಂಡಾನ, ಹೊತ್ತವನ ಸಿಕ್ಕವ, ನಿಶ್ಚಿಂತ ನಾನು, ಚಿಂತಿತ ಅವ, ಯಾರು ಶಾಣ್ಯಾರು ಹೇಳು ಅಂತು ಅದು. ಮತ್ತು ನಿನಗಿಷ್ಟೆಲ್ಲ ಬೈತಾರಲ್ಲೋ, ನೀನು ಹಿಂಗದಿ ಹಿಂಗದಿ ಬುದ್ಧಿಲ್ಲ ಅಂತಾರಲ್ಲ, ಅವನು ಬುದ್ಧಿ ನನಗಿಲ್ಲ ಅಷ್ಟೆ, ಅವನಂಗೆ ಬುದ್ಧಿ ನನಗಿಲ್ಲ. ನನಗೆ ಗೊತ್ತದೆ ಹೆಂಗೆ ನಾನು ಸ್ವತಂತ್ರವಾಗಿರಬೇಕು ಅಂತ ಗೊತ್ತದೆ. ಕುದುರೆಗೆ ಹೇಳ್ತದೆ ಅದು ಕತ್ತೆ, ನೀನು ಸಿಕ್ಕೊಂಡಿದಿ, ನಿನಗೆ ಲಗಾಮ ಹಾಕ್ಯಾರ, ನೀನು ಸಿಕ್ಕೊಂಡಿದಿ, ಯಾಕೆ ನೀ ಹಂಗೆ ಅವ ಹೆಂಗೆ ಬೇಕು ಹಂಗೆ ಮ್ಯಾಗ ಹಾಕಿದಾಗ ನೀನು ಓಡಾಕೆ ಬರ್ತದೆ, ನಮ್ಮದೇನಿಲ್ಲ. ಸುಮ್ಮನೆ ಅವ ಏನು ಹಾಕ್ತಾನೆ ಅದನ್ನು ತಿನ್ನಾಕೆ ಹೋಗಿ ಸಿಕ್ಕೊಂಡಿದೆ. ನಾನು ಅವನದೇನೂ ತಿನ್ನೋದಿಲ್ಲ, ಅವ ನನಗೆ ನೀರು ಕುಡಿಸೋದಿಲ್ಲ, ಅವ ನನಗೆ ಆಹಾರ ಹಾಕೋದಿಲ್ಲ, ಚಂದಿ ಹಾಕೋದಿಲ್ಲ, ಏನೂ ಮಾಡೋದಿಲ್ಲ, ನಾನು ಬಯಸೋದು ಇಲ್ಲ. ಯಾಕೆ ತಿಂದೆ ಅಂದ್ರೆ ಮಾಯಿ ಹಾಕ್ತ, ನಿನ್ನಂಗೆ ನೀನು ಸಿಕ್ಕೊಂಡಿದೆ, ನಾನು ಮುಕ್ತವಾಗಿದೆ, ನನಗೇನೂ ಬೇಕಿಲ್ಲ. ಹೊರೋದದ ಅಲ್ಲಿ ಇಳಿಸೋದದ, ಹೊರಗೆ ಹೋಗಿ ಬಿಡೋದದ. ಹಂಗೆ ಈ ಜಗತ್ತಿನಾಗ ಬರೋದದ, ಮಸ್ತಾಗಿ ಪ್ರಪಂಚವನ್ನು ಹೊರೋದದ, ಹೋಗಾಗಿ ಇಳಿಸಿ ಹೋಗಿ ಬಿಡೋದದ, ಇದು ಪ್ರಪಂಚ. ಹಂಗೆ ಬಾಳಿ ಬದುಕುವವರೇ ಸಂತರು, ಹಿಂಗೆ ಬದುಕುವವರೇ ನಾವು, ನಮ್ಮಂಥ ಸಾಮಾನ್ಯರು. ಈಗ ಮನುಷ್ಯ ಇಳಿಸಿ ಬದುಕಬೇಕಷ್ಟ, ಇದಲ್ಲ ಅಂತ.